ಇದು ಸರ್ಕಾರಿ ಅಧಿಕಾರಿಗಳು ಅಥವಾ ನೌಕರರು ಮೀಡಿಯಾಗೆ ಹೋಗಬಾರದು ಅನ್ನೋದು ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಇದೆ ಆ ಸರ್ಕ್ಯುಲರ್ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ತಿಳ್ಕೊಂತೀನಿ ಇಷ್ಟೇ ಸೌಂಡ್ ಬರುತ್ತೆ ಇನ್ನು ಜೋರಾಗಿ ಟ್ರೈ ಮಾಡ್ತೀನಿ ಈ ಸರ್ಕಾರಿ ಅಧಿಕಾರಿಗಳು ಅಥವಾ ನೌಕರರು ಮೀಡಿಯಾ ಮುಂದೆ ಹೋಗಿ ಮಾತಾಡಬಾರದು ಅನ್ನೋದು ಒಂದು ಸರ್ಕ್ಯುಲರ್ ನಿಯಮಗಳು ಇದೆ ಆ ಕಾರಣಕ್ಕೆ ತಮಗೆ ಮಾತಾಡಲಿಕ್ಕೆ ನನಗೆ ಬೆಳಗಿಂದ ಮನೆ ಹತ್ರನೇ ಇದ್ದಿರಾ ತುಂಬಾ ಜನ ಇದ್ದರು ಆದರೂ ನಾವು ಮಾತಾಡಲಿಕ್ಕೆ ಆಗಿಲ್ಲ ಇವತ್ತು ಏನು ರೂಪ ಅವರು ನಮ್ಮ ಮೇಲೆ ಇಲ್ಲಸಲದ ಆರೋಪಗಳು ಮಾಡುತ್ತಿದ್ದಾರೆ ಅದರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರು ಕೊಡಲಿಕ್ಕೆ ಬಂದಿದ್ದೀನಿ ದೂರು ಕೊಟ್ಟಿದ್ದೀನಿ ಅದರ ಮೇಲೆ ಆಕ್ಷನ್ ಆಗಬೇಕು ಅಂತಾನೂ ಕೇಳಿದ್ದೀನಿ ಇನ್ನೊಂದು ರೂಪ ಅವರು ಒಂದು ಐಪಿಎಸ್ ಅಧಿಕಾರಿ ಆಗಿದ್ದಾರೆ ಅವರ ಕಾರ್ಯವ್ಯಾಪ್ತಿ ನಮಗೂ ಸಂಬಂಧ ಇಲ್ಲ ಅವರು ಬೇರೆ ಸರ್ವಿಸ್ ಏ ಅವರದು ಆದಾಗ್ಯೂ ನಮ್ಮ ಪ್ರೊಫೆಷನಲ್ ಡಿಸಿಷನ್ ಆನ್ ಈ ಕಾಂಟೆಕ್ಸ್ಟ್ ನಲ್ಲಿ ಅವರು ಪ್ರೊಫೆಷನಲ್ ಆಗಿ ಏನೇನು ಮಾತಾಡಿದ್ದಾರೆ ಎಲ್ಲದಕ್ಕೂ ನಾನು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದೀನಿ ಏನು ಪರ್ಸನಲ್ ಅಲಿಗೇಷನ್ಸ್ ಮಾಡಿದ್ದಾರೆ ಬೆಳಗ್ಗೆ ನಮ್ಮ ಯಜಮಾನರು ಮಾತಾಡಿದ್ದಾರೆ ಹಿ ಹಸ್ ಆಲ್ಸೋ ಸೆಡ್ ದ ಸೇಮ್ ಥಿಂಗ್ ಏನಕ್ಕೆ ಪದೇ ಪದೇ ಅವರ ವಿರುದ್ಧ ಮಾತಾಡ್ತಿದ್ದಾರೆ ಬಿಕಾಸ್ ದೇರ್ ಆರ್ ಸೋ ಮೆನಿ ಆಫೀಸರ್ಸ್ ಐಎಸ್ ಐಪಿಎಸ್ ಆಫೀಸರ್ಸ್ ತುಂಬ ಜನ ಇದ್ರು ಪದೇ ಪದೇ ನಮ್ಮ ಬಗ್ಗೆ ಮಾತಾಡುವ ಅವಶ್ಯಕತೆ ಏನಿದೆ ಆ್ಯಂಡ್ ಆಲ್ಸೋ ಹೂ ಆರ್ ದ ಆಫೀಸರ್ಸ್ ಇಫ್ ಶಿ ಈಸ್ ಎಲಿಜಿಂಗ್ ಯಾರಿಗೆ ಕಳಿಸಿದ್ರೋ ಹೆಸರು ಹೇಳಿ ಅವ್ರನ್ನ ಹೋಗಿ ಕೇಳಬಹುದು ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಆರೋಪನ ಹೇಳುವುದು ಆ್ಯಂಡ್ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಬಿಕಾಸ್ ಐ ಆಮ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ ನೀವು ನೋಡ್ಬೋದು ನಾವು ಎಲ್ಲಿನೂ ಪೇಜಸ್ ಇರಲಿ ಈ ಥರ ಏನೂ ಮಾಡ್ಕೊಂಡಿಲ್ಲ ದಟ್ ಈಸ್ ಮೈ ಸ್ಟೈಲ್ ಆಫ್ ಫಂಕ್ಷನಿಂಗ್ ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರುತ್ತೆ ಸೊ ಐ ಹ್ಯಾವ್ ಜಸ್ಟ್ ಕಮ್ ಟು ಅಪ್ರೈಸ್ ದ ಚೀಫ್ ಸೆಕ್ರೆಟರಿ ಏನು ಆಗ್ತಾ ಇದೆ ಆ್ಯಂಡ್ ಟು ಟೇಕ್ ಆ್ಯಕ್ಷನ್ ಆನ್ ದ ಕನ್ಸರ್ನ್ಸ್ ಥ್ಯಾಂಕ್ ಯು